हाई फ्रेंड्स एल्लरिगू नमस्कार, नानु रवीश। सो ई ओंदु वीडियोदल्लि मोटोरोलादवरु होस स्मार्टफोन लॉन्च माडिद्दारे, मोटोरोला फ्यूजन प्लस अंत हेळि। हेगिदे ई स्मार्टफोन, एनु चेन्नागिदे एनु चेन्नागिल्ल, इदर बग्गे कंप्लीट आगि ई ओंदु वीडियोदल्लि तिळ्कोळ्ळोण। वीडियो शुरु माडुव मुंचे नीवु इन्नू नम्म चानल् गे सब्स्क्रैब् माडिल्ल अंतंद्रे ई कूडले सब्स्क्रैब् माडि, हागे पक्कदल्लिरुवंत बेल् ऐकान् कूड प्रेस् माडि। सो मोटोरोला फोन अंत हेळ्तिदंगेने कम्मी फ्यूचर्स इरुत्ते बट बेले जास्ति इरुत्ते अंत हेळ्तिद्रु। ई ओंदु स्टेटमेंट न मोटोरोलादवरु दबाकिबिट्टिद्दारे, मोटोरोला फ्यूजन प्लस न ओंदु लॉन्च माडि। ई ओंदु मोटोरोला फ्यूजन प्लस हेसरु एष्टु दोड्डदागिदे, इदर फ्यूचर्स कूड अष्टे दोड्डदागिदे। ई स्मार्टफोन न बेसिक वेरियंट बंदु 6GB RAM मत्ते 128GB वेरियंट अल्लि लॉन्च आग्तिदे। ई ओंदु स्मार्टफोन नल्लि निमगे क्वाड क्यामरा नोडोके सिग्तिदे। सो 64MP ओंदु प्राइमरी सेन्सर् आद्रे, 8MP ओंदु अल्ट्रा वाइड आंगल गे, अंड 5MP ओंदु माक्रो शॉट्स गळिगे सिग्तिदे। हागे 2MP ओंदु डेप्थ सेन्सिंग, ಅಂದ್ರೆ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗೋದಕ್ಕೆ ಒಂದು 2MP ನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಡ್ತಿದ್ದಾರೆ। ಇನ್ನು ಸೆಲ್ಫಿ ಬಂದ್ಬಿಟ್ಟು 16MP ಒಂದು ಕ್ಯಾಮೆರಾ ಕೊಡ್ತಿದ್ದಾರೆ, ಪಾಪ್ಅಪ್ ಕ್ಯಾಮೆರಾ ಸಿಗ್ತಿದೆ ನಿಮಗೆ, ಯಾವುದೇ ರೀತಿಯಾದ ಒಂದು ಪಂಚೋಲ್ ಆಗಲಿ ಅಥವಾ ವಾಟರ್ ಡ್ರಾಪ್ ಸಿಗ್ತಲ್ಲ, ಫುಲ್ ಒಂದು ಕ್ಲೀನ್ ಡಿಸ್ಪ್ಲೇ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಸಿಗ್ತಿದೆ। ಸೊ ಈ ಒಂದು ಸ್ಮಾರ್ಟ್ಫೋನ್ HDR10 ಒಂದು ಸರ್ಟಿಫೈಡ್ ಆಗಿದೆ। ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ 5000mAh ನ ಒಂದು ಬ್ಯಾಟರಿ ಇದೆ, 5 ವೋಲ್ಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ। ನಿಮಗೆ ಇನ್ನೊಸಲೇ 18 ವೋಲ್ಟ್ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಸಿಗುತ್ತೆ। ಈ ಸ್ಮಾರ್ಟ್ಫೋನ್ ಒಳಗಡೆ ಸ್ನ್ಯಾಪ್ಡ್ರಾಗನ್ 730G ಒಂದು ಆಕ್ಟಾಕೋರ್ ಪ್ರೊಸೆಸರ್ ನ ಕೊಡ್ತಿದ್ದಾರೆ। ಸೊ ಗೇಮಿಂಗ್ ಎಕ್ಸ್‌ಪೀರಿಯನ್ಸ್ ಕೂಡ ತುಂಬಾನೇ ಸ್ಮೂತ್ ಆಗಿರುತ್ತೆ। ಸೊ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ನೀವು ಆರಾಮಾಗಿ ಒಂದು ಹೈ-ಎಂಡ್ ಗೇಮ್ಸ್ ಗಳನ್ನು ಕೂಡ ಆಡಬಹುದು। ಸೊ 6GB RAM ಮತ್ತೆ 128GB ನ ವೇರಿಯಂಟ್ ಏನಿದೆ ಅದು ನಿಮಗೆ 16,999 ನಲ್ಲಿ ಲಾಂಚ್ ಆಗ್ತಿದೆ, ಅಂದ್ರೆ 17,000 ಕ್ಕೆ ಲಾಂಚ್ ಆಗ್ತಿದೆ। ಸೋ ಈ ಪ್ರೈಸ್ ಮತ್ತೆ ಈ ಒಂದು ಫ್ಯೂಚರ್ಸ್ ನ ನೋಡಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಬಹುದು। ಸೊ ಈ ಒಂದು ಫೋನ್ ನ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡಿದ್ರೆ, ಈ ಒಂದು ಫೋನ್ ನಿಮಗೆ ಪ್ಲಾಸ್ಟಿಕ್ ಬಾಡಿಯಿಂದ ನಿರ್ಮಿತವಾಗಿದೆ, ಅಂದ್ರೆ ಕ್ರ್ಯಾಚಸ್ ಆಗುವಂತ ಚಾನ್ಸಸ್ ಇರುತ್ತೆ। 17,000 ಕೊಟ್ರೆ ಈಗ ಎಲ್ಲಾ ಒಂದು ಗ್ಲಾಸ್ ನ ಬಾಡಿ ಕೊಡ್ತಿದ್ರೆ, ಸೋ ಆ ಒಂದು ಗ್ಲಾಸ್ ನ ಬಿಲ್ಡ್ ಕ್ವಾಲಿಟಿ ಇದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು। ಅಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ವೇಸ್ ಅನ್ಲಾಕ್ ಆಪ್ಷನ್ ಒಂದು ತೋರಿಸ್ತಿಲ್ಲ। ಸೋ ಅಪ್ಡೇಟ್ ಮೂಲಕ ಇದನ್ನ ಸರಿ ಮಾಡಬಹುದು। ಅಕಸ್ಮಾತ್ ಏನಾದ್ರೂ ಫೇಸ್ ಅನ್ಲಾಕ್ ಇದಕ್ಕೆ ಕಂಪನಿ ಅವರು ಕೊಟ್ಟಿಲ್ಲ ಅಂತಂದ್ರೆ, ಈ ಕೂಡ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಆಗುತ್ತೆ। ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಒಂದು 17,000 ಫೋನ್ ತಗೊಂತ ಇದೀನಿ ಅಂತ ಅಂದ್ರೆ, ಅಂದ್ರೆ ಮೋಟರೋಲಾ ತಗೊಂಬೋದಾ ಅಥವಾ ಒಂದು ಪೋಕೋ ಫೋನ್ ತಗೊಂಬೋದಾ ಅಂತ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ। ನೀವೇನಾದ್ರೂ ಬ್ರ್ಯಾಂಡ್ ಗೆ ಜಾಸ್ತಿ ಒಂದು ವ್ಯಾಲ್ಯೂ ಕೊಡ್ತಾ ಇದೀನಿ ಅಂತ ಅಂದ್ರೆ ಮೋಟರೋಲಾ ಫೋನ್ ಆರಾಮಾಗಿ ತಗೊಂಬೋದು। ಸೊ ನೀವೇನಾದ್ರೂ ಒಂದು ಡಿಸ್ಪ್ಲೇ ಮತ್ತೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂತ ಅಂದ್ರೆ ಪೋಕೋನ ತಗೊಂಬೋದು, ಯಾಕಂದ್ರೆ ಪೋಕೋ ಫೋನ್ ಅಲ್ಲಿ ನಿಮಗೆ 120Hz ಡಿಸ್ಪ್ಲೇ ಸಿಗ್ತಿದೆ, ಬಟ್ ಈ ಒಂದು ಮೋಟರೋಲಾ ಫೋನ್ ಅಲ್ಲಿ ಅದು ಸಿಗ್ತಿಲ್ಲ। ಸೊ ಇದು ಒಂದೆರಡು ಡಿಸ್ಅಡ್ವಾಂಟೇಜಸ್ ಬಿಟ್ರೆ, ಈ ಬ್ರ್ಯಾಂಡ್ ಒಂದು ಒಳ್ಳೆ ಸ್ಟೆಪ್ ನ ಇಕ್ಕಿದೆ, ಕಮ್ಮಿ ಬೆಲೆಯಲ್ಲಿ ಒಂದು ಒಳ್ಳೆ ಫೀಚರ್ಸ್ ನ ತರ್ತಿದೆ। ಯಾವ್ದೋ ಒಂದು ಫ್ಯೂಚರಿಸ್ಟಿಕ್ ಮೊಬೈಲ್ ಬೇಕು ಅಂತ ಅಂದ್ರೆ, ನಾವು ಚೈನೀಸ್ ಒಂದು ಮೊಬೈಲ್ ಗಳನ್ನ ನೋಡ್ತಿದ್ವಿ, ಶಾಮಿ ಆಗಿರ್ಬೋದು, ವಿವೋ, ಪಾತರ ನೋಡ್ತಿದ್ವಿ। ಸೊ ಇದಕ್ಕೆಲ್ಲ ಟಕ್ಕರ್ ಕೊಡೋದಕ್ಕೆ ಮೋಟರೋಲಾ ಫೋನ್ ಒಂದು ಪ್ಯೂರ್ ಆಂಡ್ರಾಯ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಒಂದು ಆಡ್ಸ್ ನೋಡೋದಕ್ಕೆ ಇದರಲ್ಲಿ ಸಿಗಲ್ಲ, ಆಡ್ಸ್ ಫ್ರೀ ಮೊಬೈಲ್ ಆಗಿದೆ। ಇದು ಕೂಡ ಒಂದು ಅಡ್ವಾಂಟೇಜ್ ಆಗಿದೆ ಮೋಟರೋಲಾ ಅವರಿಗೆ। ಇದಾಗಿತ್ತು ಮೋಟರೋಲಾ ಫ್ಯೂಜನ್ ಪ್ಲಸ್ ನ ಬಗ್ಗೆ। ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ಏನೇ ಇದ್ರು। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ।